फ्रेंड्स ನೀವು ನೋಡ್ತಾ ಇದ್ದೀರಾ ಆರ್ಕೆ ಕೆಂಬಾವಿ YouTube ಚಾನೆಲ್ ಫ್ರೆಂಡ್ಸ್ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿದ್ದಾವೆ ಹಾಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 14ನೇ ಕಂತಿನನ ಯಾವಾಗ ಬರಬಹುದು ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಸೋ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಒಂದು ಆರ್ಕೆ ಕೆಂಬಾವಿ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿಲ್ಲಪ್ಪ ಅಂತಂದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಆರ್ಕೆ ಕೆಂಬಾವಿ .com ಅಂತ ಸರ್ಚ್ ಮಾಡಿ ನಿಮಗೆ ಮೊದಲದಾಗಿ ಈ ರೀತಿ ಒಂದು ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಬೇಕಾಗಿರುವಂತ ಇನ್ಫರ್ಮೇಷನ್ ಅನ್ನು ಓದ್ಕೋಬಹುದು ಅದೇ ರೀತಿಯಾಗಿ ತಾವಿನ್ನೂ ನಮ್ಮ ಒಂದು ಆರ್ಕೆ ಕೆಂಬಾವಿ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ಬಹಳಷ್ಟು ಬದಲಾವಣೆ ಆಗಿದಾವೆ ಇಲ್ಲಿ ನೋಡ್ತಿರಬಹುದು ನಾನು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಿದ್ದೇನೆ ಈ ಮೊದಲದಾಗಿ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 14ನೇ ಕಂತಿನ ಹಣ ಅಥವಾ ಈ ವರ್ಷದ ಮೊದಲ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಾದ ಮೇಲೆ ಯಾವ ರೀತಿಯಾಗಿ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕು ಏನೇನು ಬದಲಾವಣೆ ಇದೆ ಅಂತ ತಿಳಿಸ್ಕೊಡ್ತೀನಿ ಸೋ ನಿಮಗೆಲ್ಲರೂ ಗೊತ್ತಿರುವ ಹಾಗೆ 13ನೇ ಕಂತಿನ ಹಣ ಫೆಬ್ರವರಿ 27ನೇ ತಾರೀಕು ಬಂದಿತ್ತು ಅದು ಆ ವರ್ಷದ ಲಾಸ್ಟ್ ಕಂತಿನ ಹಣ ಆಗಿತ್ತು ಈ ವರ್ಷ ಅಂದರೆ 2023 ಮತ್ತು 24ನೇ ಸಾಲಿನ ಮೊದಲನೇ ಕಂತಿನ ಹಣ ಅಥವಾ ಟೋಟಲ್ ಆಗಿ 14ನೇ ಕಂತಿನ ಹಣ ಏಪ್ರಿಲ್ ಇಂದ ಜುಲೈ ತಿಂಗಳಲ್ಲಿ ಬರಬೇಕಾಗಿದೆ ಸೋ ಈಗ ಸದ್ಯಕ್ಕೆ ಏಪ್ರಿಲ್ ಮೇ ಜೂನ್ ಕೂಡ ಎಂಡ್ ಆಗ್ತಾ ಇದೆ ಸೋ ಹಾಗಾದ್ರೆ ಜುಲೈ ತಿಂಗಳಲ್ಲಿ ಬರುವುದು ಗ್ಯಾರಂಟಿ ಇದೆ ಫ್ರೆಂಡ್ಸ್ ಅಂದ್ರೆ ಮುಂದಿನ ತಿಂಗಳು ಯಾವುದಾದರೂ ದಿನಾಂಕದಲ್ಲಿ ನಿಮ್ಮ ಖಾತೆಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣ ಬರಬಹುದು ಆದರೆ ನಿಖರವಾಗಿ ಯಾವ ತಾರೀಕು ಅಂತ ಇನ್ನು ಹೇಳಿಲ್ಲ ಹಾಗೇನಾದರೂ ದಿನಾಂಕ ಫಿಕ್ಸ್ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ ಬಟ್ ಮುಂದಿನ ತಿಂಗಳು ಅಂದ್ರೆ ಜುಲೈ ತಿಂಗಳಲ್ಲಿ ನಿಮಗೆ ಹಣ ಬರುತ್ತೆ ಹಾಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಏನು ವೆಬ್ಸೈಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಬಹಳ ಬದಲಾವಣೆ ಕೂಡ ಆಗಿದೆ ನೋಡ್ತಿರಬಹುದು ನಾನು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ವೆಬ್ಸೈಟ್ ಕೂಡ ಓಪನ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಮೇಲ್ಗಡೆ ಮೂರು ಆಪ್ಷನ್ ಅನ್ನು ಆ್ಯಡ್ ಮಾಡಿದ್ದಾರೆ ನ್ಯೂ ರಿಜಿಸ್ಟ್ರೇಷನ್ ಇ ಕೆವೈಸಿ ಮತ್ತು ನೋ ಯುವರ್ ಸ್ಟೇಟಸ್ ಅಂತ ಹಾಗೆ ನೀವು ನೋ ಯುವರ್ ಸ್ಟೇಟಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮೊದಲಿಗೆ ನಿಮ್ಮದು ಕೇವಲ ಏನು ಆವಾಗ ಆಧಾರ್ ಕಾರ್ಡ್ ನಂಬರು ಅಥವಾ ಫೋನ್ ನಂಬರು ಅಥವಾ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಚೆಕ್ ಮಾಡಬಹುದಿತ್ತು ಆದರೆ ಈಗ ಕೇವಲ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ನೀವು ಚೆಕ್ ಮಾಡಬೇಕಾಗುತ್ತೆ ಇದು ಹೊಸ ಆಪ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಂತ ಸೊ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಆಮೇಲೆ ಇಲ್ಲಿ ಕಾಣ್ತಿರೋದು ಕ್ಯಾಪ್ಷನ್ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಒಂದೇ ನಿಮ್ಮದು ಡಾಟಾ ಬರಲಿಲ್ಲಪ್ಪ ಅಂತಂದ್ರೆ ಈ ಒಂದು ಕ್ಯಾಪ್ಚ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಓಪನ್ ಇಮೇಜ್ ಅಂದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಬೇರೆ ಕ್ಯಾಪ್ಚ ಬರುತ್ತೆ ಈ ಕ್ಯಾಪ್ಚನ ನೀವು ಹಾಕಿ ಓಪನ್ ಅನ್ನು ಮಾಡ್ಕೋಬಹುದು ಸೊ ಆವಾಗ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಸ್ಟೇಟಸ್ ಬರುತ್ತೆ ಅಂತ ಹೇಳ್ಬೋದು ನಾನು ನಿಮಗೆ ಸ್ಟೇಟಸ್ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಇರುತ್ತೆ ಅದಾದಮೇಲೆ ಕೆಳಗಡೆ ಎಲಿಜಿಬಿಲಿಟಿ ಸ್ಟೇಟಸ್ ಕೂಡ ಇರುತ್ತೆ ಇಲ್ಲಿ ಬಹಳಷ್ಟು ಚೇಂಜ್ ಆಗಿದೆ ಫ್ರೆಂಡ್ಸ್ ಮೊದಲಿಗಿಂತ ಈಗ ಬಹಳಷ್ಟು ಚೇಂಜ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ನಿಮ್ಮ ಎಲಿಜಿಬಿಲಿಟಿ ಸ್ಟೇಟಸ್ ಅಲ್ಲಿ ಲ್ಯಾಂಡ್ ಸೀಡಿಂಗ್ ಎಸ್ ಆಗಿರುತ್ತೆ ಇ ಕೆ ವೈ ಸಿ ಕೂಡ ಎಸ್ ಆಗಿರುತ್ತೆ ಆಧಾರ್ ಸೀಡಿಂಗ್ ಕೂಡ ಎಸ್ ಆಗಿರುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಲೇಟೆಸ್ಟ್ ಏನು ಇನ್ಸ್ಟಾಲ್ಮೆಂಟ್ಸ್ ಇರ್ತವೆ ಅದರ ಇನ್ಫಾರ್ಮೇಷನ್ ಕೂಡ ಇಲ್ಲಿ ನೋಡ್ಬೋದು ಇವರ ಒಂದು ಇನ್ಸ್ಟಾಲ್ಮೆಂಟಲ್ಲಿ ಎಫ್ ಟಿ ಒ ಪ್ರೊಸೆಸ್ ಆಗಿದ್ದು ಕೂಡ ಇದೆ ಸ್ಟೇಟಸ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ ಯಾವುದಿದೆ ಯು ಟಿ ಆರ್ ನಂಬರ್ ಇದೆ ಯಾವುದಿದೆ ಎಲ್ಲದು ಕೂಡ ನೋಡ್ಬೋದು ಈಗ ಇವರ 4ನೇ ಕಂತಿನ ಹಣ ಅಥವಾ 14ನೇ ಕಂತಿನ ಹಣದಲ್ಲಿ ಇಲ್ಲಿ ಸ್ಟೇಟಸ್ ಕೂಡ ಬರ್ಬೋದು ಏನಿದೆ ವೇಟಿಂಗ್ ಫಾರ್ ಸ್ಟೇಟ್ ಅಪ್ರೂವಲ್ ಅಥವಾ ಅಪ್ರೂವಲ್ ಬೈ ಸ್ಟೇಟ್ ಅಂತ ಈ ರೀತಿ ನೀವು ಕೂಡ ಒಂದು ಸ್ಟೇಟಸ್ ಕೂಡ ಈ ರೀತಿಯಾಗಿ ಹೊಸ ಫಾರ್ಮೆಟಲ್ಲಿ ನೋಡ್ಬೋದು ಫ್ರೆಂಡ್ಸ್